ನಿಮಗೆ ಹೇಳಬೇಕು ಏನಂತಂದ್ರೆ ಕರ್ನಾಟಕ ನಮ್ಮಲ್ಲಿ ಕೆಲವರು ಈ ರಾಜಕಾರಣಿಗಳು ಕೆಲವೊಂದು ಸರಿ ಏನೋನೋ ಹೇಳ್ತಾರೆ, ನಮ್ಮ ಕರ್ನಾಟಕಕ್ಕೆ ಈಗ 15th ಫೈನಾನ್ಸ್ ಕಮಿಷನ್ ಬರ್ತಾ ಇದೆಯಲ್ಲ ಅದರಲ್ಲಿ ನಮಗೆ ಕಡಿಮೆ ಆಗ್ಬಿಡ್ತು, 8,000 ಕೋಟಿ ಕಡಿಮೆ ಆಯಿತು ಅಂತ ಹೇಳ್ತಾರೆ. ನೋಡಿ, 14th ಫೈನಾನ್ಸ್ ಕಮಿಷನ್ ಇರೋ ಸಂದರ್ಭ ಕೂಡ ಬಂದ ಸಂದರ್ಭ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಮೋದಿ ಸರ್ಕಾರ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹೇಳಿದ್ರೆ ಕೇಂದ್ರಕ್ಕೆ ರಾಜ್ಯ ಕೊಡುವಂತಹ ಏನು ಒಂದು ಪ್ರಮಾಣ ಏನಿತ್ತಲ್ಲ 32%-42%ಗೆ ಏರಿಸಿದ್ದು ಮೋದಿ ಸರ್ಕಾರನೇ. ಹಾಗಾಗಿ ಕರ್ನಾಟಕಕ್ಕೆ ಅತಿ ಹೆಚ್ಚು ಹಣ ಅವಾಗ ಬಂದಿತ್ತು. ಇವತ್ತು ಕೂಡ ನಿಮ್ಮ ಪಂಚಾಯಿತಿ ಏನಿದೆ, ಈ ಸರಿ 15th ಫೈನಾನ್ಸ್ ಕಮಿಷನ್ ಬಂದಿದೆ, ಪಂಚಾಯತಿನಲ್ಲಿ ನಿಮ್ಮ ಕರೆಂಟ್ ಬಿಲ್ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅನುದಾನ ಬರೆದು ಕೇಂದ್ರ ಸರ್ಕಾರದಿಂದಲೇ 8-9 ಜನ ಮೆಂಬರ್ಸ್ ಇರುವಂತಹ ಪಂಚಾಯತಿಗಳಿಗೂ ಕೂಡ ಕನಿಷ್ಠ ವರ್ಷಕ್ಕೆ 25-30 ಲಕ್ಷ ರೂಪಾಯಿ ಬರ್ತದೆ. ಮೊದಲು ಬಿಡಿಗಾಸು ಕೂಡ ಬರ್ತಾ ಇರಲಿಲ್ಲ. ಇದೆಲ್ಲ ಮಾಡಿದ್ದು ಮೋದಿಯವರು 2015-16 14th ಫೈನಾನ್ಸ್ ಕಮಿಷನ್ ಜಾರಿಗೆ ತಂದಾಗ ಕೊಟ್ಟಿದ್ದು. ಈಗ 15th ಫೈನಾನ್ಸ್ ಕಮಿಷನ್ ಬಂದಿದೆ, ಇದನ್ನು ಕೂಡ ನೇರವಾಗಿ ನಮಗೆ ಏನು ನಮ್ಮ ಪಂಚಾಯತಿಗಳಿಗೆ ಫಂಡಿಂಗ್ ಮಾಡ್ತಿರೋದು ಕೇಂದ್ರ ಸರ್ಕಾರನೇ. ರಾಜ್ಯ ಸರ್ಕಾರದ್ದು ತಿಳ್ಕೊಳ್ಳಿ, ನಮಗೆ ರಾಜ್ಯ ಸರ್ಕಾರದಲ್ಲಿ ಏನು ಅಫಿಷಿಯಲ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ 40% ಸ್ಯಾಲ್ರಿ ಅಷ್ಟೇ ರಾಜ್ಯ ಸರ್ಕಾರ ಬರೋದು. ಯಡಿಯೂರಪ್ಪನವರು ಆ ಕಾಲದಲ್ಲಿ ಪ್ರಾರಂಭ ಮಾಡಿದಂಥ ಬಸವಸತಿ ಯೋಜನೆ ಏನಾದರೂ ಇವತ್ತಿನ ಜೀವ ಉಳಿಸ್ಕೊಂಡಿದ್ರೆ ಅದಕ್ಕೆ ಬರುವಂಥ 10-15 ಮನೆಗಳಷ್ಟೇ ರಾಜ್ಯ ಸರ್ಕಾರದಿರುತ್ತೆ ಹೊರತು ಎಲ್ಲ ಕೇಂದ್ರ ಸರ್ಕಾರದಿಂದಲೇ ಬರುವಂಥದ್ದು, ಅದನ್ನು ತಿಳ್ಕೊಳ್ಳಿ. ಇನ್ನು ಕೇಂದ್ರ ಸರ್ಕಾರ ಏನು ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡುತ್ತೆ, ಏನು ಹಣ ಕೊಟ್ಟು ಕಡಿಮೆ ಆಯಿತು ಅಂತ ಹೇಳ್ತಾರೆ. ನೋಡಿ, 14th ಫೈನಾನ್ಸ್ ಕಮಿಷನ್ ಬರುವಂಥ ಸಂದರ್ಭದಲ್ಲಿ ಒಂದು ಏನಂತ ಅವಾಗ ಹೇಳಿದರು ಅಂತಂದರೆ, ಯಾರು ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡ್ತಾರೆ ಅವರಿಗೆ 15th ಫೈನಾನ್ಸ್ ಕಮಿಷನ್ ಬರುವಾಗ ನಾವು ಇನ್ಸೆಂಟಿವ್ಸ್ ಅಥವಾ ಹಣನ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರು. ಆದರೆ 15th ಫೈನಾನ್ಸ್ ಕಮಿಷನ್ ಬರಬೇಕಾದ್ರೆ ಇಲ್ಲ, ಆ ಪ್ಯಾರಾಮೀಟ್ರ್ ಬೇಡ, ಯಾರು ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋಣ. ಕೆಲವೊಂದು ಸರಿ ಜನಭರಿತ ರಾಜ್ಯಗಳಿದ್ದಾವೆ, ಉತ್ತರ ಪ್ರದೇಶ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ತುಂಬ ಜನಸಂಖ್ಯೆ ಜಾಸ್ತಿ ಇದೆ, ಆ ಜನಸಂಖ್ಯೆನೂ ಕೂಡ ನಾವು ಯೋಚನೆಯಲ್ಲಿ ಇಟ್ಕೊಂಡು ನಾವು ಅನುದಾನವನ್ನು ಕೊಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಆವಾಗ ಅದನ್ನ ಪಾಲಿಸಿನ ಬದಲಾಯಿಸಿದ್ರಿಂದಾಗಿ ನಮಗೆ ಒಂದು 8,000 ಕೋಟಿ ಕಡಿಮೆ ಆಗ್ತಿದ್ರೆ, 8,000 ಕೋಟಿ ಎಷ್ಟು ಅಂತಂದರೆ ಓವರ್ ಎ ಪೀರಿಯಡ್ ಆಫ್ 5 ಇಯರ್ಸ್, 5 ವರ್ಷಕ್ಕೆ ನಿಮಗೆ 8,000 ಕೋಟಿ ಅಂದರೆ 1,000 ಚಿಲ್ಲರೆ ಕೋಟಿ ನಿಮಗೆ ವರ್ಷಕ್ಕೆ ಕಡಿಮೆ ಆಗ್ತಿದೆ. ಹಾಗಂತ ಈಗ ನಿಮಗೆ 3 ಮೆಡಿಕಲ್ ಕಾಲೇಜ್ಗಳನ್ನು ಕೇಂದ್ರ ಸರ್ಕಾರ ಏನು ಚಿಕ್ಕಮಗಳೂರಿಗೆ, ಚಿಕ್ಕಬಳ್ಳಾಪುರ ಇವರೆಲ್ಲದಕ್ಕೂ ಬಂತಲ್ಲ, ಚಿಕ್ಕಬಳ್ಳಾಪುರ ಅಂದರೆ ನಿಮ್ಗೆ ಗೊತ್ತಿಲ್ಲ, ಚಿಕ್ಕಮಗಳೂರಿಗೆಲ್ಲ ಅನೌನ್ಸ್ ಆಯ್ತು, ಇದೆಲ್ಲ ಕೇಂದ್ರ ಸರ್ಕಾರದಿರುವಂಥದ್ದು. ಕೇಂದ್ರ ಸರ್ಕಾರದ ಮೆಡಿಕಲ್ ಕಾಲೇಜ್ ಬಂದು ಒಂದು ಮೆಡಿಕಲ್ ಕಾಲೇಜ್ ಬಂತು ಅಂತಂದರೆ ನಿಮಗೆ 500-600 ಕೋಟಿ ರೂಪಾಯಿ ಬರ್ತದೆ. ಈ ದುಡ್ಡನ್ನು ಕೇಂದ್ರ ಸರ್ಕಾರ ಎಕ್ಸ್ಟ್ರಾ ಕೊಡ್ತಾನೆ ಇದೆಯಲ್ವಾ? ಆಯಿತು, ಇದು ಬಿಡಿ. ಇವತ್ತು ಕರ್ನಾಟಕದಲ್ಲಿ ಹೈವೇ ಪ್ರಾಜೆಕ್ಟ್ಗಳಿಗೆ ಕಳೆದ 6 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು ಸ್ಯಾಂಕ್ಷನ್ಡ್ ಪ್ರಾಜೆಕ್ಟ್ಸ್ ಎಷ್ಟು ಅಂತ ಹೇಳಿದರೆ ಟೋಟಲ್ ಕಾಸ್ಟ್ 1,44,000 ಕ್ರೋರ್ಸ್, 144,000 ಕೋಟಿ ರೂಪಾಯಿ. ಇದೇ ಆಸ್ಕರ್ ಫರ್ನಾಂಡಿಸ್ ಅವರು ಕರ್ನಾಟಕದವರೇ ಇದ್ರು ಮಾಡಿದ್ರಾ ಹೇಳಿ? ನಿಮ್ದು ಪಂಪೆಲ್ ಅಂತ ಅದ್ರದ್ದು ನೀವು ಬ್ರಿಡ್ಜ್ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಯಾವಾಗಲೂ ಟೀಕೆ ಮಾಡ್ತಿದ್ರು, ಅದೆಲ್ಲ ಆಸ್ಕರ್ ಫರ್ನಾಂಡಿಸ್ ಅವ್ರು ಮಾಡಿ ಹೋಗಿದ್ದಂಥ ಅನಾಹುತ. ಅವಾಗ ಏನು ಬಿಲ್ಡ್ ಆಪರೇಟ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ BOT ಅಂತ ಮಾಡಲ್ ಅಂತ ತಂದ್ರಲ್ಲ, ಅದರಲ್ಲಿ ಎಷ್ಟು ಅನಾಹುತ ಆಗಿತ್ತು ನೋಡಿ. ಆದರೆ ಇವತ್ತು ಮೋದಿಜಿ ಸರ್ಕಾರ ಬಂದಾಗ ಹ್ಯಾಮ್ ಅಂತ ತೊಗೊಂಬಂದ್ರು, ಹೈಬ್ರಿಡ್ ಆ್ಯನ್ಯೂಟಿ ಮಾಡೆಲ್ ಅಂತ ಹೇಳಿಬಿಟ್ಟು ತೊಗೊಂಬಂದ್ರು. ಇದರಿಂದ ನಮಗೆ ಕೇಂದ್ರ ಸರ್ಕಾರನೇ ಯೋಜನೆಗಳಿಗೆ ಫಂಡ್ ಮಾಡ್ತಿದೆ. ಇವತ್ತು ನೀವು ತಿಳ್ಕೊಳ್ಳಿ, ಮೈಸೂರನ್ನು ಒಂದು ಕಾಲದಲ್ಲಿ ಇದನ್ನು ಸೀಟ್ ಆಫ್ ಮಹಾರಾಜ ಒಂದು ಕಾಲದಲ್ಲಿ ಕರ್ನಾಟಕಕ್ಕೆ ಮೈಸೂರು ಅಂತ ಹೇಳಿಬಿಟ್ಟು ಹೆಸರಿತ್ತು. ಮೈಸೂರು ಬೆಂಗಳೂರು ನಡುವೆ ಒಂದು ಹೈವೇ ಇರಲಿಲ್ಲ, ಯಾಕೆ ಆಗ್ತಿರಲಿಲ್ಲ ಹೈವೇ? ಮೈಸೂರ ಜೊತೆ ಯಾವಾಗ 94-95 ಅಗ್ರಿಮೆಂಟ್ ಮಾಡಿಕೊಂಡು ಅವರಿವ್ರದ ಜಗಳ ಟೌನ್ಶಿಪ್ ವಿಷಯದಲ್ಲಿ ನಮ್ಮ ಜಾಗ ನಿಮ್ಮ ಜಾಗ ಇದು ಕಾಂಪೆನ್ಸೇಷನ್ ಇದು ಅಂತೇಳಿ ಜಗಳ ಮಾಡ್ಕೊಂಡಿದ್ದವ್ರು ಯಾರು? ಎಷ್ಟು ವರ್ಷದಿಂದ ಆಗಿರಲಿಲ್ಲ. ಆದರೆ ಇವತ್ತು 10 ಲೈನ್ ಹೈವೇನ ಮಾಡ್ತಿದ್ದೀವಿ. ನೀವು ಅದರದ್ದು ಟೋಟಲ್ ಕಾಸ್ಟ್ 7,550 ಕ್ರೋರ್ಸು, 1 ರೂಪಾಯಿನೂ ರಾಜ್ಯ ಸರ್ಕಾರದಿಲ್ಲ, ಇದು ಮೋದಿ ಸರ್ಕಾರದಿಂದಲೇ ಫಂಡ್ ಮಾಡಿದ್ದು. 2022 ಜನವರಿಗೆ ಇನಾಗ್ರೇಟ್ ಮಾಡ್ತೀವಿ. ನೀವು ಹೋಗಿ ನೋಡಿ, ಬೇಸ್ ಕ್ಯಾಂಪ್ ನಮ್ಮದು 10 ಬೇಸ್ ಕ್ಯಾಂಪಲ್ಲಿ ವರ್ಕ್ ನಡೀತಿದೆ, 10 ಲೊಕೇಶನಲ್ಲಿ ಸೈಮಲ್ಟೇನಿಯಸ್ ಆಗಿ ವರ್ಕ್ ನಡೀತಿದೆ. ಅಷ್ಟು ಬೇಸ್ ಕ್ಯಾಂಪ್ಗಳನ್ನ ಮಾಡಿದ್ದಾರೆ, 8,000 ಜನ ವರ್ಕರ್ಸ್ ಇದ್ದಾರೆ, 950ಕ್ಕಿಂತ ಹೆಚ್ಚು ಟಿಪ್ಪರ್ಗಳಿದೆ ಅಲ್ಲಿ ಕೆಲಸ ಮಾಡ್ತಿದೆ, ವಾರ್ ಫೋಟಿಂಗಲ್ಲಿ ಕೆಲಸ ಮಾಡ್ತಿದ್ವಿ. ಬರೀ ನಮ್ದು ಒಂದು ಹೈವೇಗೆ, ಇಲ್ಲಿಂದ ನಾನು ಕುಶಾಲನಗರ ಗುಡ್ಡೆವಸೂರಿಗೆ ಒಂದು ಹೈವೇ ತೊಗೊಂಬಂದಿದ್ದೀನಿ, 4-ಲೈನ್ ಹೈವೇ, ಅದು ಶ್ರೀರಂಗಪಟ್ಟಣದ ಹತ್ರ ಡಿವಿಯೇಷನ್ ಆಗುತ್ತೆ, 3,120 ಕೋಟಿ. ನನ್ನ ಕ್ಷೇತ್ರದ್ದೇ ಲೆಕ್ಕ ಹಾಕೊಳ್ಳಿ ನೀವು, ನಮ್ಮ ಮೈಸೂರು ರಿಂಗ್ ರೋಡಿಗೆ ನಿಮ್ಗೆ ಆಸ್ಫಾಲ್ಟಿಂಗ್ ಕೊಟ್ಟಿರೋದು 1,156 ಕ್ರೋರ್ಸು, ನಮ್ಮ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ 700 ಕ್ರೋರ್ಸ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಮೇಲ್ಗಡೆ ರನ್ವೇ ಇರ್ತದೆ, ಕೆಳಗಡೆ ಹೈವೇ ಇರ್ತದೆ, ಹಾಗಾಗಿ ಅದರೊಂದು ಅಂಡರ್ ಪಾಸ್ 3,5 ಕಿಲೋಮೀಟರ್ ಮಾಡಲಿಕ್ಕೆ 434 ಕೋಟಿ ಕೊಡ್ತಾರೆ. ಹಾಗೇನು ಮೋದಿ ಗೌರ್ಮೆಂಟೇ ಕೊಡ್ತಾ ಇರೋಂಥದ್ದು? ಇದು ಮಾತ್ರ ನಿಮ್ಮ ಶಿವಮೊಗ್ಗದ ಹತ್ರ ಹೋಗ್ತಾರೆ ಹೈವೇ, ಯಾರದು ಯಾರ ಹಣದಿಂದ ಬರ್ತಾ ಇದೆ? ಶಿವಮೊಗ್ಗದ್ದು ನಿಮಗೆ ಚಿಕ್ಕಮಗಳೂರಿಗೆ ಹೋಗ್ತಾ ಇದೆಯಲ್ಲ, ಆ ಹೈವೇ ಯಾರಿಂದ ಬರ್ತಾ ಇದೆ? ಪ್ರತಿ ಒಂದು ಪ್ರಾಜೆಕ್ಟ್ಗಳಿಗೂ ಕೂಡ 1,44,000 ಕೋಟಿ ರೂಪಾಯಿದು ಪ್ರಾಜೆಕ್ಟ್ ನಡೀತಾ ಇದ್ದು ಕೇಂದ್ರ ಸರ್ಕಾರದ. ಇನ್ನೊಂದು ಹೇಳ್ತೀನಿ, ಇಲ್ಲಿ ಹಾಸನದವ್ರು ಯಾರಾದರೂ ನೋಡ್ತಾ ಇದ್ರೆ ನೀವು ಹೇಳಿ, ನೀವು ಬೇಲೂರಿಂದ ಹಾಸನ ಬಂದು ಹಾಸನದಿಂದ ಹೊಳೆನರಸೀರಪ್ಪರ ಬಂದು KR ನಗರ ಬಿಳಿಕೆರೆ ರಸ್ತೆ ಏನಿವಾಗ ಎಕ್ಸ್ಪ್ಯಾನ್ಷನ್ ನಡೀತಾ ಇದೆಯಲ್ಲ, ಅದರಲ್ಲೂ ಕೂಡ ಹಾಸನದಿಂದ ಹೊಳೆನರಸೀಪುರಕ್ಕೆ 4 ಲೈನ್ ಆಗ್ತಾ ಇದೆಯಲ್ಲ, ಅದರಲ್ಲಿ ರಾಜ್ಯ ಸರ್ಕಾರದ 1 ರೂಪಾಯಿನೂ ಇಲ್ಲ, ಅದು ಕೇಂದ್ರ ಸರ್ಕಾರದ ದುಡ್ಡದು.
ಅದನ್ನು ಕೂಡ ನಿತಿನ್ ಗಡ್ಕರಿ ಅವರು ಬಂದು ಗುದ್ದಲಿ ಪೂಜೆಯನ್ನು ಮಾಡಿದ್ರು. ಇದನ್ನ ಕೆಲಸನೇ ನಿಮ್ಗೆ ಯಾರೋ ಸ್ಥಳೀಯರು ಮಾಡಿಬಿಟ್ಟಿದ್ದಾರೆ ಘನಕಾರ್ಯನ್ನು ತಿಳ್ಕೊಳ್ಬೇಡಿ, ಅದು ಮೋದಿ ಸರ್ಕಾರದ್ದೇ ಹೈವೇ, ನಿಮ್ಗೆಲ್ಲ ಬೋರ್ಡ್ ಹಾಕಿದ್ರೋಡಿ ನ್ಯಾಷನಲ್ ಹೈವೇ ಅಂತ. ಹಿಂಗೆ ಹೇಳ್ತಿದ್ದ ಕೂಡಲೇ ಕೆಲವರು ಏನು ಮಾಡ್ತಾರೆ, ನಾವು ಟ್ಯಾಕ್ಸ್ ಕಟ್ಟಲ್ವಾ, ಕರ್ನಾಟಕ ಟ್ಯಾಕ್ಸ್ ಕೊಡಲ್ಲ. ಟ್ಯಾಕ್ಸ್ ಹಿಂದೆನೂ ಕೊಡ್ತಾ ಇದ್ರಿ, ಈಗಲೂ ಕೊಡ್ತಾ ಇದ್ರಿ, ಮುಂದೆನೂ ಕೊಡ್ತಾರೆ. ಹಿಂದೆ ಕಟ್ತಾ ಇದ್ರಲ್ಲ, ಯಾರು ಹೈವೇ ಕೊಡ್ತಾ ಇದ್ರ ನಿಮಗೆ? ರೈಲ್ವೆ ಕೊಟ್ಟಿದ್ರ? ರೈಲ್ವೆ 1,000 ಕೋಟಿ ರೂಪಾಯಿನೂ ನಿಮ್ಗೆ ಯಾವತ್ತೂ ಕರ್ನಾಟಕ ಸಿಗ್ತಿರಲಿಲ್ಲ. ಸದಾರಾಮ ಗೌಡರು ಬಂದಾದ ನಂತರ 1,000 ಕೋಟಿ ಜಾಸ್ತಿ ದಾಟಿದ್ದು. ಅದಾದ ನಂತರ ಈಗ ಪಿಯೂಷ್ ಗೋಯಲ್ ಅವರು ಇರ್ಬೇಕಾದ್ರೆ 3,500 ಕೋಟಿ ರೂಪಾಯಿ ನಮಗೆ ಸಿಗ್ತಾ ಇರೋದು. ಇವಿಷ್ಟು ಯೋಜನೆಗಳಿಗೆ ಎಲ್ಲಿಂದ ಫಂಡ್ ಬರ್ತದೆ? ನಾವೇ ಕಟ್ಟಿರೋ ಟ್ಯಾಕ್ಸ್ ಇರ್ಬೋದು. ಬೇರೆ ಬೇರೆ ರಾಜ್ಯಗಳು, ಮನೆಯಲ್ಲಿ 4 ಮಕ್ಕಳು ಇರ್ತಾರೆ, ಒಬ್ಬ ದುಡಿಯೋನಿರ್ತಾನೆ, 3 ಮಕ್ಕಳು ಮನೆ, ಇನ್ನಿಬ್ರು ಓದ್ತಾ ಇರ್ತಾರೆ, ಇನ್ನೊಬ್ಬ ಮನೆಯಲ್ಲಿ ಅವನು ಏನು ಏನು ಕಳಿಂಗಿ ಹೊಡ್ಕೊಂಡಿರ್ತಾನೆ ಅಂದರೆ ನಿಮಗೆ ತುಳು ಮಾತಾಡೋರು ಗೊತ್ತಿರ್ತದೆ, ಸುಮ್ಮನೆ ಇರ್ತಾನೆ ಅವನು ಓದ್ಲ ಹೊಡ್ಕೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ ಆ ಮಗನ ಏನು ಮಾಡ್ತಾರೆ, ತಾಯಿ ತಂದೆ ತಾಯಂದಿರು, ಹಿರಿ ಮಗ ಯಾರು ದುಡಿತಿರ್ತಾನೆ ಅವನಿಗೆ ಹೇಳ್ತಾರೆ, ತಮ್ಮ ನಿನ್ನೆ ನೋಡ್ಕೊಳ್ಬೇಕು, ಯಾಕಂದ್ರೆ ನೋಡು ಅವನು ಓದಿಲ್ಲ, ಅವನು ಹಿಂಗಾಗ ಒಂದು ಮದಿಕೆ ಬಿಟ್ಬಿಟ್ಟಿದ್ದಾನೆ, ಅವನಿಗೇನು ಕೆಲಸ ಇಲ್ಲ, ನಿನ್ನೆ ನೋಡ್ಕೋಬೇಕು. ಹಿಂಗೆ ಈ ರೆವಿನ್ಯೂ ಬರ್ತದಲ್ಲ ರಾಜ್ಯಗಳಿಗೆ, ಈ ಥರ ಈ ಸ್ವಲ್ಪ ದಟ್ಟ ದಾರಿದ್ರ್ಯ ಕಾಡ್ತಾ ಇರುವಂಥ ರಾಜ್ಯಗಳು ಇರ್ತವೆ, ವೆಸ್ಟ್ ಬೆಂಗಾಲ್ ಅಂತೂ ಇರ್ತದವೆ, ಕೇರಳ ಪಕ್ಕದಲ್ಲಿ ರೆವಿನ್ಯೂ ಡೆಫಿಸಿಟ್ ಸ್ಟೇಟ್, ಅದು ಆದಾಯಕ್ಕಿಂತ ಖರ್ಚೆ ಜಾಸ್ತಿ ಅವ್ರದ್ದು. ಇಂಥ ರಾಜ್ಯಗಳನ್ನು ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿನೂ ಕೂಡ ಇರ್ತದೆ. ನಾವೆಲ್ಲ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥದ್ದು, ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಜೊತೆಗೆ ಪಕ್ಕದಲ್ಲಿರುವಂಥ ರಾಜ್ಯಗಳು ಅಭಿವೃದ್ಧಿ ಆಗಬೇಕು. ನಮಗಿಂತಲೂ ಕೂಡ GDP ಗ್ರೋತ್ನಲ್ಲಿ ಮಹಾರಾಷ್ಟ್ರ ಜಾಸ್ತಿ ಇದೆ, ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಹಾಗಂತ ಮಹಾರಾಷ್ಟ್ರದವ್ರು ಹೊಡೆದಾಡ್ಕೊಂಡಿರೋಕ್ಕಾಗಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಫ್ಲಡ್ ಬಂದಿರುವಂಥ ಸಂದರ್ಭದಲ್ಲಿ ಕರ್ನಾಟಕ ಮಲತಾಯಿ ಧೋರಣೆ ಮಾಡಿದ್ರೆ ಆಗಿ ಹೀಗೆ ಅಂತೇಳಿದ್ರೆ, ನಿಮಗೆ ಕಳಸಾ ಬಂಡೂರಿದು ಈ ಫೇವರೇಬಲ್ ಇದು ಬಂತು. 2015 ಕಾವೇರಿದ ಬಗ್ಗೆ, ಕಾವೇರಿ ಬಗ್ಗೆ ಎಷ್ಟು ಜನ ಏನೇನು ಹೇಳಿದ್ರು, ಓ 17 ಜನ ಏನು 17 ಜನನು ಕಳಿಸಿದ್ವಿ, ಏನು ಮಾಡ್ತಿದ್ರೆ ದಂಡಪಿಂಡ ಅದು ಇದು ಒಂದು ಬರಿತಿದ್ರು. ಆವಾಗ ನಿಮಗೆ 195 TMCನ ಕೊಡಬೇಕಾಗಿದ್ದನ್ನು 171 TMCಗೆ ಇಳಿಸ್ಬೇಕಾದ್ರೆ ಮೋದಿ ಸರ್ಕಾರದ ಏನು ಕೊಟ್ಟಂಥ ಅಫಿಡವಿಟೇ ಕಾರಣ. ಆವಾಗಲೂ ನಾವೇ ಮಾಡಿದ್ದು, ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದು ನಾವೇ. ಅಧಿಕಾರದಲ್ಲಿ ಇದ್ದಾಗ ನಾವು ಹೊರಗಡೆ ಬಂದು ಹೇಳಿಕೆ ಕೊಟ್ಕೊಂಡು ಕೂತಿರೋಕ್ಕಾಗಲ್ಲ, ಒಳಗಡೆ ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇರ್ತೀವಿ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕಕ್ಕೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಕರ್ನಾಟಕದಂತಹ ಸಂಪದ್ಭರಿತವಾದಂತಹ ಇಲ್ಲಿರುವಂಥ ಅನುಕೂಲಗಳು ಬೇರೆ ಯಾವ ರಾಜ್ಯಕ್ಕೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆ ಸ್ಥಿತಿಯಲ್ಲಿ ನಾವಿದ್ದೀವಿ. ಇಲ್ಲಿ ನಮ್ಮ ರಾಜಕಾರಣಿಗಳು ಸ್ವಲ್ಪ ಮನಸ್ಥಿತಿನ ಬದಲಾಯಿಸ್ಕೊಳ್ಬೇಕು. ಬದಲಾಯಿಸ್ಕೊಂಡ್ರೆ ಎಷ್ಟೋ ಅಭಿವೃದ್ಧಿಗಳಾಗುತ್ತೆ.